ಹಲೋ ಎವ್ರಿವನ್, ಮೊನ್ನೆ ಪಿ ಎಸ್ ಐ ಸಿ ಟಿ ಎಕ್ಸಾಮ್ಸ್ ಬರೆದಿದ್ದೀರಾ. ಹೋಪ್ ಯು ಆಲ್ ಡನ್ ವೆಲ್. ಅದರ ಬಗ್ಗೆ ಒಂದು ಸ್ವಲ್ಪ ಕ್ವಶನ್ ಪೇಪರ್ ಅನಾಲಿಸಿಸನ್ನು ಮಾಡ್ತಾ ಹೋಗೋಣ. ಸಿ ಟಿಯಲ್ಲಿ ಕರೆಂಟ್ ಅಫೇರ್ಸಿಂದ ಕ್ವಶನ್ಸ್ ಎಷ್ಟು ಬಂದಿತ್ತು ನಿಮ್ಮ ಪ್ರಕಾರ? 10 to 11, ತುಂಬ ಕಡಿಮೆ, ಹಾರ್ಡ್ಲಿ 10 to 11. ಓಕೆ, ಕ್ವಶನ್ಸು ಸಿಂಪಲ್ ಆಗಿತ್ತಾ, ಡೈರೆಕ್ಟ್ ಆಗಿತ್ತಾ, ಅಥವಾ ಏನಾದರೂ ಕಾಂಪ್ಲಿಕೇಶನ್ಸ್ ಇತ್ತಾ? ಸೊ ಇದ್ರ ಬಗ್ಗೆ ನೋಡೋಣ. ಆಮೇಲೆ ಈ ಹೆಚ್ಚು ಪ್ರಶ್ನೆಗಳು ಸಿ ಟಿ ಐಗೆ ಬಂದಿದ್ದು ಹಿಸ್ಟ್ರಿ, ಪಾಲಿಟಿ, ಜೋಗ್ರಫಿ ಕೋರ್ ಸಬ್ಜೆಕ್ಟ್ಸಿಂದ ಜಾಸ್ತಿ ಕೇಳಿದರು. ಎನ್ವಿರಾನ್ಮೆಂಟ್ ಕಡೆ ಶಿಫ್ಟ್ ಜಾಸ್ತಿ ಆಗ್ತಿದ್ದಾರೆ. ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಕ್ವಶನ್ಸು ಹೆಚ್ಚಿನ ಪ್ರಶ್ನೆಗಳು ಬರ್ತಿದ್ದಾವೆ. ಆದರೆ ಸೈನ್ಸ್ದು ಈ ಸತಿ ತುಂಬ ಕಮ್ಮಿ ಕೊಟ್ಟಿದ್ದಾರೆ. ಸೈನ್ಸ್ ಕಮ್ಮಿ ಕೊಟ್ಟಿದ್ದಾರೆ, ಕರೆಂಟ್ ಅಫೇರ್ಸು ಕೂಡ 10 to 11 ಅಷ್ಟೇ. ಒಂದು, ನಾನು ನಿಮಗೆ ಸಿ ಟಿ ಐ ಪಿ ಎಸ್ ಐ ಎಕ್ಸಾಮ್ಸ್ಗೆ ಸ್ಪೆಷಲ್ ಸೀರೀಸ್ ಅಥವಾ ಕ್ವಿಕ್ ರಿವಿಷನ್ ಕ್ಲಾಸಸ್ ಅಂತ ಮಾಡಿದ್ದೆ. ಓಕೆ, ಜೊತೆಗೆ ಒಂದು ಬುಕ್ಕು ಕೂಡ ಬಿಟ್ಟಿದೆ. ಈ 10-11 ಕ್ವಶನ್ಸಲ್ಲಿ ನನ್ನ ಬುಕ್ಕಿಂದ ಆಲ್ಮೋಸ್ಟು 9 ಕ್ವಶನ್ಸ್ ಕವರ್ ಆಗಿದೆ. ಅದನ್ನು ಕ್ವಶನ್ ಸಮೇತ ನಾನು ನಿಮಗೆ ಸೊ ಇಲ್ಲಿ ಹೇಳ್ತೀನಿ ನೋಡಿ. G20 ಸಮಿಟ್ ಇದೇನಿದೆ, ಇದು ಟ್ರಯೋಕ, G20 ಟ್ರಯೋಕ ಅಂತ ಕೇಳಿದ್ದಾರೆ. ಅದು ಫಸ್ಟ್ ಪೇಜಲ್ಲೇ ನನ್ನ ಪುಸ್ತಕದಲ್ಲಿ ಸಿಗುತ್ತೆ ನಿಮಗೆ. ಅದಾದ ನಂತರ ಗ್ಲೋಬಲ್ ಬುದ್ಧಿಸ್ಟ್ ಕೌನ್ಸಿಲ್ ಅಂತ, ಜಾಗತಿಕ ಬೌದ್ಧ ಸಮಾವೇಶ. ನಿಮ್ಗೆ ಯಾಕೆ ಆ ಪಾಟಲಿಪುತ್ರ ಕೇಳಿದಾರೆ ಗೊತ್ತಾ? 3rd ಬುದ್ಧಿಸ್ಟ್ ಕೌನ್ಸಿಲ್ ಯಾಕೆ ಕೇಳಿದಾರೆ ಗೊತ್ತಾ? ಈ ಒಂದು ಗ್ಲೋಬಲ್ ಬುದ್ಧಿಸ್ಟ್ ಕೌನ್ಸಿಲ್ ಈ ಸತಿ ನಮ್ಮ ಇಂಡಿಯಾದಲ್ಲೇ ಆಗಿತ್ತು. ಸೊ ಹಿಸ್ಟ್ರಿ ಕೂಡ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಆಗಿರುತ್ತೆ ನೋಡಿ. ಓಕೆ, ಇಲ್ಲಿ ಕೊಟ್ಟಿದ್ದೀನಿ ಜಾಗತಿಕ ಬೌದ್ಧ ಸಮಾಜ. ಅದು ಗ್ಲೋಬಲ್ ಇವೆಂಟ್ ನಮ್ಮ ಇಂಡಿಯಾದಲ್ಲಿ ಆಗ್ತಾ ಇದೆ. ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ಸೊ ಅಲ್ಲಿ ಕೇಳಿದ್ದಾರೆ ನೋಡಿ, ಜಾಗತಿಕ ಬೌದ್ಧ ಸಮಾವೇಶ ಇಲ್ಲಿ ಕೊಟ್ಟಿದ್ದೀನಿ ಪಾಟಲಿಪುತ್ರ ಅಂತ. ಸೊ ನೆಕ್ಸ್ಟ್ ಬಂದು ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ನೋಡಿ, ವಿಜ್ಞಾನ ಕ್ಷೇತ್ರಕ್ಕೆ ಕೊಡೋದು ಅದನ್ನು ಹೇಳಿದೆ. ಸೊ ವಿಡಿಯೋ ಕೂಡ ಅದನ್ನು ಕ್ಲಿಪ್ಪಿಂಗ್ಸ್ ಇದೆ, ನೋಡೋಣ. ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ಇದು ಕೂಡ ಸಿ ಟಿ ಐಗೆ ಬಂದಿತ್ತು. ವಿಜ್ಞಾನ ಕ್ಷೇತ್ರಕ್ಕೆ ನೀಡುವಂತಹ ಭಾರತದ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ. ನೆಕ್ಸ್ಟ್ ಬಂದು ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಅಥವಾ ಅದರ ಸೂಚ್ಯಂಕದ್ದು ನಾನು ರ್ಯಾಂಕ್ ಹೇಳಿದ್ದೆ ಭಾರತದ್ದು, ಎಲ್ಲಿ ಹೈ ಹೀಲಿಂಗ್ ಸೀರೀಸ್ ಅಥವಾ ಕ್ವಿಕ್ ರಿವಿಷನ್ ಕ್ಲಾಸಸ್ಸಲ್ಲಿ. ಸೊ ಡೀಟೇಲ್ಡಾಗಿ ವಿಡಿಯೋದಲ್ಲಿ ಮಾಡಿದ್ದೀನಿ, ಅದು ಕೂಡ ಐ ಶೋ ದ ವಿಡಿಯೋ. ಈ ಒಂದು ಇದರಲ್ಲಿ ಏನು ಕೇಳಿದಾನೆ ಗೊತ್ತಾ? ಫಸ್ಟ್ ಪ್ಲೇಸಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾನೆ ಕ್ವಶನ್ನು, ಡೈರೆಕ್ಟು ಇಲ್ಲ, ಟ್ವಿಸ್ಟ್ ಮಾಡಿದ್ದಾನೆ. ಮೊದಲೇ ಪ್ಲೇಸಲ್ಲಿ ಯಾವುದಿದೆ ಅಂತ ಸಾಮಾನ್ಯ ನಾವು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನೋಡಿದಾಗ ಏನು ಕೇಳ್ತಾನೆ ಗೊತ್ತಾ? ಭಾರತದ ರ್ಯಾಂಕ್ ಯಾವುದು ಅಂತ ಕೇಳ್ತಾನೆ. ಅಲ್ಲಿ ಫೋಕಸ್ ಮಾಡ್ತಾರೆ ಹುಡುಗರು. ಬಟ್ ಇಲ್ಲಿ ಏನು ಕೇಳಿದಾರೆ ನೋಡಿ, ಫಸ್ಟ್ ಪ್ಲೇಸಲ್ಲಿ ಯಾವುದಿದೆ ಅಂತ, ಯಾವ ಒಂದು ದೇಶ ಇದೆ ಅಂತ. ಇದು ಪೇಜ್ ನಂಬರ್ 20 ಸಿಗುತ್ತೆ ನಿಮಗೆ, ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಅಥವಾ ದಿನ. ಅದರ ಕೆಳಗಡೆ ನಿಮಗೆ ಮೊದಲೇ ಸ್ಥಾನದಲ್ಲಿ ನಾರ್ವೆ ಇದೆ ಅಂತ ಹೇಳಿದ್ದೇನೆ. ನೆಕ್ಸ್ಟು ವಿಶ್ವಕರ್ಮ ಯೋಜನೆ. ವಿಶ್ವಕರ್ಮ ಅಂದರೆ ಯಾವುದಾದ್ರು ಸ್ಕೀಮ್ಸ್ ನಾವು ನೋಡ್ಕೋಬೇಕಾದ್ರೆ ಏನು ನೋಡ್ಕೊಳ್ತೀವಿ? ಆಬ್ಜೆಕ್ಟಿವ್, ಅದರ ಧ್ಯೇಯೋದ್ದೇಶ ಏನು ಅಂತ ನೋಡಿ. ಇದು ಒಂದು ಸ್ವಲ್ಪ ಯು ಪಿ ಎಸ್ ಸಿ ಸ್ಟ್ಯಾಂಡರ್ಡ್ ಕ್ವಶನ್ನು, ಯು ಪಿ ಎಸ್ ಸಿ ಸಿ ಆರ್ ಪಿ ಎಫ್. ಸೊ ಈ ಎಕ್ಸಾಮ್ಸಲ್ಲೆಲ್ಲ ಏನು ಮಾಡ್ತಾನೆ ಗೊತ್ತಾ? ಸಚಿವಾಲಯ ಯಾವುದು, ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಥವಾ ಇಂಪ್ಲಿಮೆಂಟಿಂಗ್ ಮಿನಿಸ್ಟ್ರಿ ಯಾವುದು ಅಂತ ಕೇಳ್ತಾರೆ. ಸೊ ಇಲ್ಲಿ ವಿಶ್ವಕರ್ಮದ ಆಬ್ಜೆಕ್ಟಿವ್ಸ್ ಎಲ್ಲ ಹೇಳಿ ಉದ್ದೇಶ ವಿವರಣೆ ಎಲ್ಲ ಕೊಟ್ಟು ಅದಾದಮೇಲೆ ನೋಡಲ್ ಏಜೆನ್ಸಿ ಅಂತ ಹೇಳಿದ್ದೀನಿ. ಇಂಪ್ಲಿಮೆಂಟ್ ಮಾಡುವಂತಹ ಏಜೆನ್ಸಿ ಕೇಂದ್ರ ಸರ್ಕಾರದ ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ. ಓಕೆ, ಮಿನಿಸ್ಟ್ರಿ ಆಫ್ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್ ಅಂತ. ನೆಕ್ಸ್ಟ್ ಬಂದು ನೆಕ್ಸ್ಟು ಯಾವುದು, ಚಂದ್ರನ ಮೇಲೆ ಸೋಡಿಯಂ. ಇದು ಸ್ವಲ್ಪ ಇಂಡೈರೆಕ್ಟ್ ಕ್ವಶನ್ನು. ಏನಪ್ಪ ಅಂದರೆ ಮೊನ್ನೆ ರೋವರ್ ಫೈಂಡಿಂಗ್ಸ್ ಅಂತ ಏನಿದೆ, ರೋವರ್ ಇತ್ತೀಚೆಗೆ ಏನು ಯಾವುದನ್ನು ಪತ್ತೆ ಹಚ್ಚಿದ್ದಾಗಿ ಸೊ ಒಂದು ವಿವರವನ್ನು ಕಳಿಸ್ಕೊಟ್ಟಿದೆ ಅಂತ. ಸೋಡಿಯಂ, ಇದಕ್ಕೆ ಮುಂಚೆ ಚಂದ್ರಯಾನ 2 ಅನ್ವೇಷಣೆಯಲ್ಲೂ ಕೂಡ ಸೋಡಿಯಂ, ಯಾಕಂದರೆ ಅದು ತುಂಬ ಡಿಸೆಂಬರ್ ಎಂಡ್ಗೇನೋ ಅದು ನಮಗೆ ವರದಿ ಪತ್ತೆ ಆಗಿದ್ದು. ಚಂದ್ರನ ಮೇಲ್ಮೈಯಲ್ಲಿ ಸೋಡಿಯಂ ಇರೋದನ್ನು ನಮ್ಗೆ ಆಲ್ರೆಡಿ ನಮಗೆ ಚಂದ್ರಯಾನ 2 ತಿಳಿದು ಬಂದಿದೆ. ಸೊ 3 ಕೂಡ ಅದನ್ನು ಇನ್ನಷ್ಟು ಖಾತ್ರಿಪಡಿಸಿದೆ. ಓಕೆ, ಸೊ ನೆಕ್ಸ್ಟು ಗ್ರಾಮೀಣ ಸಡಕ್ ಯೋಜನಾ, ಗ್ರಾಮ ಸಡಕ್ ಯೋಜನಾ, ಅದೆಲ್ಲರೂ ಕೂಡ ಅಟೆಂಪ್ಟ್ ಮಾಡ್ಬೋದು. ದಟ್ ಸಿಂಪಲ್, ಅದನ್ನೇನು ಕ್ಲೇಮ್, ಕೆಲವನ್ನೆಲ್ಲ ಕ್ಲೇಮ್ ಮಾಡೋಕ್ಕಾಗಲ್ಲ, ನನ್ನ ಪುಸ್ತಕದಿಂದಾನೇ ಬಂತು ಅಂತ. ಯಾಕಂದರೆ ಈ ಎಲೆಕ್ಷನ್ ಕಮಿಷನ್ನು ಯಾವಾಗ ಸ್ಥಾಪನೆ ಆಯಿತು ಅಂತ ಅದು ಬೇಸಿಕ್. ಈಗ ಏನೋ ಚುನಾವಣಾ ಆಯೋಗದ ಬಗ್ಗೆ ಹೇಳ್ತಾ ಇರ್ತೀನಿ, ಆವಾಗ 1950 January 25 ಅಸ್ತಿತ್ವಕ್ಕೆ ಬಂದಿದ್ದು ಅಂತ ಎಲ್ಲರೂ ಹೇಳ್ತಾರೆ. ಇಟ್ಸ್ ನಾಟ್ ಎ ಬಿಗ್ ಡೀಲ್. ಓಕೆ, ಅದಾದಮೇಲೆ ಈ ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ಯಾರೋ ಅಪಾಯಿಂಟ್ ಆಗಿರ್ತಾರೆ ಚೇರ್ಪರ್ಸನ್ನು, ಅದರ ಬಗ್ಗೆ ಮಾತಾಡ್ತಿರ್ತೀವಿ. ಸೊ ಅದರ ಒಂದು ಅಧಿಕಾರಾವಧಿ ಅಥವಾ ಟೆನ್ಯೂರ್ ಎಷ್ಟು ಅಂತ, ಅವುಗಳನ್ನೆಲ್ಲ ಕರೆಂಟ್ ಅಫೇರ್ಸ್ ಅಂತ ತೊಗೊಳ್ಲಿಕ್ಕಾಗಲ್ಲ. ಅದು ಅಸೋಸಿಯೇಟೆಡ್ ಸ್ಟಫ್,
ಓಕೆ, ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ನನ್ನ ಬುಕ್ಕಿಂದ ಬಂದಿರೋದನ್ನು ಮಾತಾಡ್ತಿದ್ದೀನಿ. ಇವು ಕೂಡ ಅಸೋಸಿಯೇಟೆಡ್ ಸ್ಟಫ್ ಇದೆ ಬುಕ್ಕಲ್ಲಿ, ಅದನ್ನು ಕ್ಲೇಮ್ ಮಾಡಲ್ಲ ನಾನು. ಓಕೆ ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ಬಂದು ಮಾಂಟ್ರಿಲ್ ಪ್ರೋಟೋಕಾಲ್ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಇದು ಹೆಂಗೆ ಮೇಡಮ್, ಇದು ಎಕಾಲಜಿ ಕ್ವಶನ್ ಅಲ್ವಾ, ನೀವು ಹೆಂಗೆ ಕ್ಲೇಮ್ ಮಾಡ್ತೀರಾ ಕರೆಂಟ್ ಅಫೇರ್ಸಲ್ಲಿ ಅಂತಂದರೆ? ಯಾಕಂದರೆ ಸತ್ಯ ಥೀಮ್ ಅದೇ ಆಗಿತ್ತು, ಮಾಂಟ್ರಿಲ್ ಪ್ರೋಟೋಕಾಲ್ ಫಿಕ್ಸಿಂಗ್ ದ ಓಜೋನ್ ಲೇಯರ್ ಅಂತ. ಓಕೆ, ಸೊ ಮಾಂಟ್ರಿಲ್ ಪ್ರೋಟೋಕಾಲ್ ಅಲ್ಲಿ ಹೇಳಿದ್ದೆ ನಾನು. ಮಾಂಟ್ರಿಲ್ ಪ್ರೋಟೋಕಾಲ್ ಅಂದರೆ ಏನು, ಅದರ ಜೊತೆಗೆ ಕಿಗಾಲಿ ಒಪ್ಪಂದ ಅಂದರೆ ಏನು, ಕಿಗಾಲಿ ಅಗ್ರಿಮೆಂಟು. ಓಕೆ, ಸೊ ಇದೆಲ್ಲ ಕೂಡ ಹೇಳಿದ್ದೆ, ಹಾಗಾಗಿ ಇದು ಕೂಡ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದು ಥೀಮ್ ಅದೇ ಆಗಿರೋದ್ರಿಂದ 2023 ವರ್ಲ್ಡ್ ಓಜೋನ್ ಡೇ ಥೀಮ್ ಅದಾಗಿತ್ತು, ಮಾಂಟ್ರಿಲ್ ಪ್ರೋಟೋಕಾಲ್ ಫಿಕ್ಸಿಂಗ್ ದ ಓಜೋನ್ ಲೇಯರ್ ಅಂತ. ಸೊ ಹಾಗಾಗಿ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮತ್ತು ಇದು ಫೈವ್ ಹೈಸ್ ಗ್ರೂಪ್ ಅಂತ. ಓಕೆ, ಫೈವ್ ಹೈಸ್ ಗ್ರೂಪ್, ಯಾರು ಸಾಮಾನ್ಯ ಎಕ್ಸ್ಪೆಕ್ಟ್ ಮಾಡಲ್ಲ ಈ ಕ್ವಶನ್ಸು. ಏನಂದರೆ ಎಲ್ಲರೂ ಓದೋದು G20, G7, SCO, ಬಿಮ್ಸ್ಟೆಕ್ಕು, ಸಾರ್ಕು, ಆಸಿಯಾನು, ಇಂತಹ ಗ್ರೂಪ್ಸನ್ನು ಓದಿರ್ತಾರೆ. ಇದನ್ನು ನಾನು ಕ್ಲಾಸಲ್ಲಿ ಕವರ್ ಮಾಡಿದ್ದೀನಿ, ಅದ್ರ ಜೊತೆಗೆ ಇಲ್ಲಿ ಬುಕ್ಕಲ್ಲೂ ಕೂಡ ಅಕ್ಕೂಸ್ ಹೇಳಬೇಕಾದ್ರೆ ಅದರ ರಿಲೇಟೆಡ್ ಇನ್ಫಾರ್ಮೇಷನ್ ಅಂದರೆ ಅಕ್ಕೂಸ್ ಈ ಥರದ್ದು ಒಂದು ಇಂಟರ್ನ್ಯಾಷನಲ್ ಅಸೋಸಿಯೇಷನ್ಸ್ ಇದೆ ಅಂತ ಹೇಳಬೇಕಾದ್ರೆ ಫೈವ್ ಹೈಸ್ ಗುಂಪು ಅಂತ ಇಲ್ಲಿ ಬರೆದಿದ್ದೀನಿ ನೋಡಿ. ಫೈವ್ ಹೈಸ್ ಅಂತ ಯಾವುದ್ಯಾವ್ದು ಬರುತ್ತೆ? ಅಕ್ಕೂಸಲ್ಲಿ ಇಲ್ಲದೇ ಇರುವಂತಹ ಎರಡು ದೇಶಗಳಿದೆ. ಅಕ್ಕೂಸ್ ಅಂದರೆ ಏನು ಹೇಳಿ, UK, ಆಸ್ಟ್ರೇಲಿಯಾ, US. ಓಕೆ, ಸೊ ಇಲ್ಲದೇ ಇರೋ ಎರಡು ಅಂತಂದರೆ ಕೆನಡಾ, ನ್ಯೂಜಿಲ್ಯಾಂಡ್. ಸೊ ಅದನ್ನು ಕೂಡ ಬುಕ್ಕಲ್ಲಿ ಪೇಜ್ ನಂಬರ್ 211 ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ಬರೆದಿದ್ದೀನಿ. ಇಷ್ಟು ಟೋಟಲಿ ಓವರಾಲ್ 9 ಕ್ವಶನ್ಸ್ ಬುಕ್ಕಿಂದ ಕವರ್ ಆಗಿದೆ. ಓಕೆ, ಸೊ ಏನು ಹೇಳ್ತಾ ಇದ್ದೀನಿ ಅಂದರೆ, ಇದೇನು ಮೇಡಮ್ ನಿಮ್ಮ ಪುಸ್ತಕದಲ್ಲಿ ಅಷ್ಟೇ ಸಿಗೋದಾ, ಬೇರೆ ಇಲ್ಲಿ ಸಿಗಲ್ವಾ ಅಂತ ಕೆಲವ್ರಿಗೆ ಅನಿಸ್ಬೋದು. ಸಿಗುತ್ತೆ, ಎಲ್ಲ ಕಡೆ ಕರೆಂಟ್ ಅಫೇರ್ಸ್ ಇನ್ಫಾರ್ಮೇಷನ್ ಅಂದರೆ ಇದನ್ನೇ ಕೊಡಬೇಕಾಗತ್ತೆ, ಕೊಟ್ಟಿರ್ತಾರೆ. ಬಟ್ ನನ್ನ ಒಂದು ಯುನಿಕ್ನೆಸ್ ಏನಪ್ಪ ಅಂತಂದರೆ, ನನ್ನ ಪುಸ್ತಕದ ಯುನಿಕ್ನೆಸ್ ಏನು ಅಂತಂದರೆ, ಒಂದು ವರ್ಷದ ಕರೆಂಟ್ ಅಫೇರ್ಸ್ ಅಂದರೆ ನಿಮಗೆ ಗೊತ್ತಿದೆ. ಓಕೆ, ಒಂದು ತಿಂಗಳ ಮ್ಯಾಗ್ಝಿನೇ ಒಂದು 100 ಪೇಜ್ಗಂತೂ ಜಾಸ್ತಿ ಇರುತ್ತೆ. ಒಂದು ವರ್ಷದ ಕರೆಂಟ್ ಅಫೇರ್ಸ್ ಅಂದರೆ 1500 ಪೇಜ್ ಇರುತ್ತೆ. ಆ 1500 ಪೇಜನ್ನು ನೀವು ಓದಲಿಕ್ಕೆ ಎಷ್ಟು ಸಮಯ ಬೇಕಾಗಿತ್ತು, ಇಷ್ಟು ಕ್ವಶನ್ಸ್ನ ಕವರ್ ಮಾಡಲಿಕ್ಕೆ? ಅದನ್ನು ನಾನು ಕಂಪ್ಲೀಟಾಗಿ ಮಿನಿಮೈಸ್ ಮಾಡಿ 250 ಪೇಜಸ್ಗೆ ಇಳಿಸಿದ್ದೀನಿ. ದಟ್ ಈಸ್ ಅವರ್ USP. ಓಕೆ, ಸೊ ಅದನ್ನು ನಾವು ಅಂದರೆ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ಬರ್ಡನ್ ಕಮ್ಮಿ ಮಾಡಿ ಕಡಿಮೆ ಒಂದು ಕಂಟೆಂಟಲ್ಲಿ ಹೆಚ್ಚಿನ ಪ್ರಶ್ನೆಗಳು ಬರುವಂತೆ, ಸೊ ಅವರಿಗೆ ಅನುಕೂಲ ಆಗೋ ರೀತಿ ಕ್ಲಾಸಸ್ ಮತ್ತು ಪುಸ್ತಕನ ಕೊಡೋದು ಅಂತ. ಓಕೆ, ಸೊ ಅದ್ರ ಜೊತೆಗೆ, ಯಾಕಂದರೆ ನಾನು ಬರೀ ಮಾತಲ್ಲಿ ಕ್ಲೇಮ್ ಮಾಡಿದ್ರೆ ಸುಮ್ಮನೆ ಏನು ಹೇಳ್ತಾರೆ ಅಂತ ಅನಿಸ್ಬೋದು, ಅದಕ್ಕೆ ನಾನು ಪೇಜಸ್ ಹಾಕಿ ಪೇಜಸ್ ಸಮೇತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇನ್ನು ವೀಡಿಯೋಸ್ ಅಂತ ಬರೋದಾದರೆ, ವೀಡಿಯೋಸಲ್ಲಿ ಎಷ್ಟು ಅಥೆಂಟಿಕ್ಕಾಗಿ ಈ ಕ್ಲಾಸಸ್ಸನ್ನು ಅಂದರೆ ಹೌ ಐ ಕೇಟರ್ಡ್ ದ ನೀಡ್ಸ್ ಆಫ್ ದ ಎಕ್ಸಾಮಿನೇಷನ್ ಅನ್ನೋದಕ್ಕೆ ಎವಿಡೆಂಟ್ ಆಗಿ ನೋಡಿ. ಕ್ವಶನ್ ನಂಬರ್ 1, ಇಷ್ಟೊತ್ತು ನಾವು ಮಾತಾಡಿದ್ದು CTAಗೆ ಕ್ವಶನ್ಸು ನನ್ನ ಪುಸ್ತಕದಿಂದ ಬಂದಿರೋದು. ಇನ್ನು PSI ಮೊನ್ನೆ ಎಕ್ಸಾಮ್ ಆಯ್ತಲ್ಲ, ಅದಕ್ಕೂ ಕೂಡ ಮಿನಿಮಮ್ 20-25 ಕ್ವಶನ್ಸ್ ಬಂದಿದೆ. ಬಿಗ್ ಬಿಲಿಯನ್ ಡೇ ಇರ್ಬೋದು, ಅಥವಾ ಜಯಪ್ರಕಾಶ್ ಹೆಗಡೆ ಕಮಿಟಿ, ಸುಮಾರು ಕ್ವಶನ್ಸ್ ಕವರ್ ಆಗಿದೆ. ಡೈರೆಕ್ಟ್ ಆನ್ಲೈನರ್ಸಲ್ಲಿ ಸುಮಾರು ಕ್ವಶನ್ಸ್ ಕವರ್ ಆಗಿದೆ. ಓಕೆ, ಸೊ ಅದನ್ನು ನೀವು ಬೇಕಾದ್ರೆ ಪುಸ್ತಕ ಇಟ್ಕೊಂಡು, ಕ್ವಶನ್ ಪೇಪರ್ಸ್ ಇಟ್ಕೊಂಡು ಒಂದ್ಸತಿ ಕ್ರಾಸ್ ಎಕ್ಸಾಮಿನ್ ಮಾಡಿಕೊಂಡ್ರೆ ಸಿಗುತ್ತೆ. ಮತ್ತು ಇನ್ನು ವೀಡಿಯೋಸ್ ಅಂತ ತೊಗೊಂಡ್ರೆ, ವೀಡಿಯೋಸಲ್ಲೂ ಕೂಡ ನಾನು ಮೊನ್ನೆ 2 hours ಒಂದು ಕ್ವಿಕ್ ರಿವಿಷನ್ ಕ್ಲಾಸ್ ಅಂತ ಮಾಡಿದೆ. ಅದು 20-20 ನಿಮಿಷದ್ದು ಒಂದು 6 ಕ್ಲಾಸ್ ಮಾಡಿದೆ, ಸ್ಕೀಮ್ಸನ್ನು ಹೊರತಾಗಿ, ಕರ್ನಾಟಕ ಸ್ಕೀಮ್ಸ್ ಅದು ಸಪ್ರೇಟ್. ಓಕೆ, ಸೊ 20-20 ನಿಮಿಷ ಅಂತಂದರೆ ಹಾರ್ಡ್ಲಿ ಇದು ಒಂದು 1.5-2 hours. ಆ 2 hours ವೀಡಿಯೋಸಲ್ಲಿ 7 ಕ್ವಶನ್ಸ್ ಬಂದಿದೆ. DRDO ಸಕ್ಸಸ್ಫುಲಿ ಫ್ಲೈಟ್ ಟೆಸ್ಟೆಡ್ ದ ಫಾಲೋಯಿಂಗ್ ಬ್ಯಾಲಿಸ್ಟಿಕ್ ಮಿಸೈಲ್ ಇನ್ June 2023. ಸೊ ಅಗ್ನಿ ಪ್ರೈಮ್, ಈ ಮಿಸೈಲ್ ಬಗ್ಗೆ ಮಾತಾಡಿದ್ದೀನಿ ಮೊನ್ನೆ ಒಂದು ಹೈ ಹೀಲಿಂಗ್ ಸೀರೀಸಲ್ಲಿ. ಅಗ್ನಿ ಪ್ರೈಮ್ ಅಗೇನ್ ಇಟ್ ಇಸ್ ಎ ಬ್ಯಾಲಿಸ್ಟಿಕ್ ಮಿಸೈಲ್. ಇದರ ರೇಂಜು 1000-2000. ಅಗ್ನಿ 5 ಬೇರೆ, ಅದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್, ಖಂಡಾಂತರ ಕ್ಷಿಪಣಿ ಅಗ್ನಿ 5. ಇದು ಅಗ್ನಿ ಪ್ರೈಮ್ ಶಾರ್ಟ್ ರೇಂಜ್. ಓಕೆ, ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ನಿಮಗೆ ನೆಕ್ಸ್ಟ್, ಇಂಡಿಯನ್ ವುಮೆನ್ ಕ್ರಿಕೆಟರ್ ಟು ಬಿ ಇಂಡಕ್ಟೆಡ್ ಇನ್ ICC ಹಾಲ್ ಆಫ್ ಫೇಮ್, ತುಂಬ ಎಂಫಸಿಸ್ ಮಾಡಿ ಹೇಳಿದ್ದೆ. ಓಕೆ, ಡಯಾನಾ ಎಡುಲ್ಚಿ ಅಂತ, ಸೊ ಅದು ಕೂಡ ಬಂದಿದೆ. ವೀರೇಂದ್ರ ಸೆಹ್ವಾಗ್ ಮತ್ತೆ ಡಯಾನಾ ಎಡುಲ್ಚಿ ಇವ್ರಿಗೆ ಸಿಕ್ಕಿದೆ. ವೀರೇಂದ್ರ ಸೆಹ್ವಾಗ್, ಡಯಾನಾ ಎಡುಲ್ಚಿ ಈಸ್ ದ ಫಸ್ಟ್ ಇಂಡಿಯನ್ ಫಿಮೇಲ್ ಕ್ರಿಕೆಟರ್ ಟು ಗೆಟ್ ಇಂಡಕ್ಟೆಡ್ ಇನ್ ಟು ಹಾಲ್ ಆಫ್ ಫೇಮ್. ಓಕೆ, ಸೊ ಹಾಲ್ ಆಫ್ ಫೇಮ್ಗೆ ಸೇರಲ್ಪಟ್ಟಂತಹ ಭಾರತದ ಏಕೈಕ ಮಹಿಳಾ ಕ್ರಿಕೆಟಿಗರು. Chandrayaan-3 ಇದು ಯಾವಾಗ ಲಾಂಚ್ ಮಾಡಿದ್ದು ಅಂತ ಅಂದ್ಬಿಟ್ಟು, ಕ್ವೈಟ್ ಸಿಂಪಲ್, July 14, 2023 ಅಂತ. ಸೊ Chandrayaan-3 ಇಂಪಾರ್ಟೆಂಟು, ಅದರಿಂದ ಕ್ವಶನ್ ಬರುತ್ತೆ ಅಂತ ಹೇಳಿದ್ದೆ. Chandrayaan-3 ವೆರಿ ಇಂಪಾರ್ಟೆಂಟ್ ಟಾಪಿಕ್.
ಸೊ ಇದನ್ನ ನಾವು ಲಾಂಚ್ ಮಾಡಿದ್ದು, ಲಾಂಚ್ ಮಾಡಿದಂತಹ ದಿನಾಂಕ ಬಂದು July 14, 2023 ಉಡಾವಣೆ ಮಾಡಿದಂತಹ ದಿನ. ಸಾಫ್ಟ್ ಸೊ ನೆಕ್ಸ್ಟ್ COP28 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 28 ಓಕೆ ಕ್ಲೈಮೇಟ್ ಸಮಿಟ್ ಓಕೆ ಇದು ಎಲ್ಲಾಗುತ್ತೆ ಸೊ ಅದನ್ನು ಕೂಡ ಹೇಳಿದ್ದೆ. ಈ COP28 ಎಲ್ಲಿ ನಡೀತು, ಕಾಪ್ ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್, ಎಲ್ಲಿ ನಡೀತು ಅಂತಂದ್ರೆ UAE ದುಬೈ. ಮೊದಲಿಗೆ ನೆಕ್ಸ್ಟ್ NATO 31st member ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ಹೇಳಿದ್ದೆ. ನೋಡಿ ಎಷ್ಟು ನಾನು ಹೇಳ್ತಿರೋದು, ಜಸ್ಟ್ 2 hour ವಿಡಿಯೋದಲ್ಲಿ ಇಷ್ಟು ಕ್ವಶನ್ಸ್ ಕವರ್ ಆಗ್ತಿದೆ ಅಂದರೆ ಇಟ್ಸ್ ಎ ಬಿಗ್ ಡೀಲ್ ಓಕೆ. ಸೊ ಯಾಕಂದರೆ ಕರೆಂಟ್ ಅಫೇರ್ಸ್ಗೆ ತಲೆ ಬುಡ ಏನೂ ಇರೋದಿಲ್ಲ, ಅಷ್ಟು ಇನ್ಫೈನೈಟ್ ಇನ್ಫಾರ್ಮೇಷನ್ ಇರುತ್ತೆ. ಸೊ ಅದನ್ನು ಒಂದು ಕಡೆ ಕನ್ಸೈಸ್ ಮಾಡಿ ಪ್ರೆಡಿಕ್ಟ್ ಮಾಡಿ ಹೇಳೋದು ಸವಾಲಿನ ಕೆಲಸನೇ, ಸರಿ ನಿಮಗೂ ಗೊತ್ತಿರುತ್ತೆ ಅದು. ಸೊ ಇಷ್ಟು 2 hour ವಿಡಿಯೋದಲ್ಲಿ ಟೋಟಲ್ ಅದನ್ನೆಲ್ಲ ಮರ್ಚ್ ಮಾಡಿದ್ರೆ ನಿಮಗೆ 2 hours ವಿಡಿಯೋ ಆಗುತ್ತೆ. ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಬಂದಿದೆ, 7 questions ಬಂದಿದೆ. ಸೊ ಇದು ಕೂಡ ಒಂದು ಅದರಲ್ಲಿ NATO 31st member. ಇತ್ತೀಚಿನ ಒಂದು ಸದಸ್ಯ ರಾಷ್ಟ್ರ ಯಾವುದು ಅಂತಂದ್ರೆ ಫಿನ್ಲ್ಯಾಂಡ್ ಓಕೆ. ಫಿನ್ಲ್ಯಾಂಡ್ ಇಸ್ ದ 31st member nation. 31st member ಓಕೆ. 31st ಸದಸ್ಯ ರಾಷ್ಟ್ರ ಇಲ್ಲಿ ಕೇಳ್ತಾರೆ, ಕ್ವಶನ್ ಕೇಳಿದ್ರೆ ಸ್ಟ್ಯಾಟಿಕ್ ಏನು ಬರಲ್ಲ, 31st ಸದಸ್ಯ ರಾಷ್ಟ್ರ ಯಾವುದು ನ್ಯಾಟೋಗೆ ಅಂತ. ಇದು ಕೂಡ ಸಮಿಟ್ G7 ಸಮಿಟ್ ಎಲ್ಲಾಯಿತು ಅಂತ ಹಿರೋಶಿಮಾ. G7, G21, G21 ಅಂತೂ ತುಂಬ ಫೋಕಸ್ ಮಾಡ್ತಿದ್ದೆ. ಸೊ ಇಂಪಾರ್ಟೆಂಟ್ ಅದು ಬರುತ್ತೆ ಅಂತ ಅದಕ್ಕೆ ಅಂತ ಸ್ಪೆಷಲ್ ಒಂದು G20 ಮೇಲೇ ಒಂದು ವಿಡಿಯೋ ಮಾಡಿದ್ದೆ. ಸೊ 2023 ಹಿರೋಶಿಮಾ, ಜಪಾನ್ನ ಹಿರೋಶಿಮಾದಲ್ಲಿ ಇದಾಯಿತು ಓಕೆ. ಸೊ ರೀಸೆಂಟ್ ಸಮಿಟ್ ನೆಕ್ಸ್ಟು. ಸೊ ಇದು ಜಸ್ಟ್ ಹಾರ್ಡ್ಲಿ 2 hours ಕ್ಲಾಸ್ ಏನು ಮಾಡಿದ್ದೆ ಅದರಲ್ಲಿ ಬಂದಿರೋದು. ಇನ್ನು ಉಳಿದಿದ್ದ ಕ್ವಶನ್ಸು, ಸುಮಾರು ಕ್ವಶನ್ಸು ಹಳೆ ವಿಡಿಯೋಸಲ್ಲಿ ತುಂಬ ಕವರ್ ಆಗಿದೆ. ಸೊ ಕೆಲವೊಂದೆಲ್ಲ ವಿಡಿಯೋಸಿಂದ ಡೈರೆಕ್ಟ್ ಕ್ವಶನ್ಸ್ ಬಂದಿರೋದು ಓಕೆ. ಸೊ ಎಲ್ಲದನ್ನು ನಾನು ನಿಮಗೆ ಪ್ರತಿಯೊಂದು ವಿಡಿಯೋಯಿಂದನೂ ತೆಗೆದು ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ, ಜಸ್ಟ್ ರಫ್ಲಿ ಒಂದು ಸ್ಯಾಂಪಲ್ ಆಗಿ ಒಂದು 4-5 ಕ್ವಶನ್ಸ್ ತೊಗೊಂಡು ಆ ವಿಡಿಯೋನ ಎವಿಡೆಂಟ್ ಆಗಿ ನಿಮಗೆ ಸೊ ತೋರಿಸ್ಲಿಕ್ಕೆ ಹೊರಟಿದ್ದೇನೆ. ನೋಡಿ ಈ ಬುದ್ಧಿಸ್ಟ್ ಕೌನ್ಸಿಲ್ ಆಗಲೇ ಹೇಳಿದಾಗೆ ಇದನ್ನು ಕೂಡ ಡಿಸ್ಕಸ್ ಮಾಡಿದೆ. ಗ್ಲೋಬಲ್ ಬುದ್ಧಿಸ್ಟ್ ಕೌನ್ಸಿಲ್ ಹೇಳಬೇಕಾದ್ರೆ ಅಲ್ಲಿ ಅದರ ಒಂದು ಹಿಸ್ಟ್ರಿ ಹಿನ್ನೆಲೆ ಹೇಳಬೇಕಾದ್ರೆ ಹಳೆ ಬುದ್ಧಿಸ್ಟ್ ಕೌನ್ಸಿಲ್ಗಳು ಎಲ್ಲ ಆಗಿದ್ದಾವೆ ಅಂತ ಕೂಡ ಹೇಳಿದ್ದೆ. ಬುದ್ಧಿಸಮ್, ಸೊ ಬುದ್ಧಿಸ್ಟ್ 4 councils ಗೊತ್ತಿದೆ ನಿಮಗೆ ಆಗಿನ ಕಾಲದಲ್ಲಿ ಓಕೆ. ಸೊ ಬೌದ್ಧ ಸಮಾವೇಶಗಳು, ಮೊದಲನೇದು ರಾಜಗೀರ್, ಎರಡನೇದು ವೈಶಾಲಿ, ಮೂರನೇದು ಪಾಟಲಿಪುತ್ರ, ನಾಲ್ಕನೇದು ಕಾಶ್ಮೀರ್ ಓಕೆ. ಸೊ ಈ 4 ಬುದ್ಧಿಸ್ಟ್ ಕೌನ್ಸಿಲ್ಸ್ ಆಗಿತ್ತು. ಬಟ್ ಕಾಂಟೆಂಪ್ರರಿ ವರ್ಲ್ಡ್, ಸಮಕಾಲೀನ ಪ್ರಪಂಚದಲ್ಲಿ ಭಾರತದಲ್ಲೇ ಇಂತಹ ಒಂದು ಅಂತದೇ ಫೈವ್ ಹೈಸ್ ಅಲಯನ್ಸ್ ಇದನ್ನು ಕೂಡ ಡಿಸ್ಕಸ್ ಮಾಡಿದ್ದೆ. ಅಕ್ಕೂಸ್ ಹೇಳಬೇಕಾದ್ರೆ ಫೈವ್ ಹೈಸ್ ಅಲಯನ್ಸ್ ಅಂತ ಅಂದ್ಬಿಟ್ಟು, ಸೊ C+C5 ಈ ಥರದ ಹೊಸ ಹೊಸ ಒಂದು ಅಸೋಸಿಯೇಷನ್ಸ್ ಏನಿದೆ ಸೊ ಅವನ್ನೆಲ್ಲ ಕೂಡ ನಾನು ಒಂದು ಕಡೆ ಕೊಟ್ಟಿದ್ದೆ, ಅದರ ವಿಡಿಯೋ ಇಲ್ಲಿದೆ. 5i ಈಸ್ ವರ್ಲ್ಡ್ಸ್ ಮೋಸ್ಟ್ ಕಾಂಪ್ರಹೆನ್ಸಿವ್ ಇಂಟೆಲಿಜೆನ್ಸ್ ಪಾರ್ಟ್ನರ್ಶಿಪ್. ಸೊ ನೋಡಿ, ವಿಶ್ವದ ಸಮಗ್ರವಾದಂತಹ ಒಂದು ಇಂಟೆಲಿಜೆನ್ಸ್ ಪಾಲುದಾರಿಕೆ ಅಂತ ಇದ್ರೆ ಅದು 5i. ನೋಡಿ, ಸೇಮ್ ಅಕ್ಕೂಸ್ ರಾಷ್ಟ್ರಗಳಲ್ಲಿ ಇರುವಂತಹ ಆಸ್ಟ್ರೇಲಿಯಾ ಇದೆ, UK ಇದೆ, USA ಇದೆ, ಅದರ ಜೊತೆಗೆ ನ್ಯೂಜಿಲ್ಯಾಂಡ್, ಕೆನಡಾ. ಈ 5. ನೆಕ್ಸ್ಟ್ G20 ಟ್ರಯೋಕೋ ಬಗ್ಗೆ ಕೂಡ ವಿಡಿಯೋದಲ್ಲಿ ಮಾತಾಡಿದ್ದೀನಿ, ನೋಡಿ ಅದನ್ನ ಇಲ್ಲಿ ನೀವು ಗಮನಿಸಬಹುದು ಓಕೆ. ನೋಡಿ, ಟ್ರಯೋಕಾ, G20 ಟ್ರಯೋಕಾ ಅಂದರೆ ಟ್ರೈ ಅಂದರೆ 3 ಅಲ್ವಾ. ಸೊ ಸಿಂಪಲ್ ಏನಪ್ಪ ಅಂದರೆ, ಹೋದ ವರ್ಷ G20 ಸಮಿಟ್ ಎಲ್ಲಾಗಿತ್ತು, ಪ್ರಸ್ತುತ ವರ್ಷದಲ್ಲಿ ಎಲ್ಲಾಗ್ತಾ ಇದೆ, ನೆಕ್ಸ್ಟ್ ಮುಂದಿನ ವರ್ಷ ಎಲ್ಲಾಗುತ್ತೆ, ಇದನ್ನ ಮೂರನ್ನ ಸೇರಿದ್ರೆ ಟ್ರಯೋಕಾ ಅಂತ ಕರಿತೀವಿ. ಪ್ರೀವಿಯಸ್ ಇಯರ್, ಪ್ರೆಸೆಂಟ್ ಇಯರ್ ಆ್ಯಂಡ್ ದ ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ ಎಲ್ಲೆಲ್ಲ ಆಯಿತು ಅಂತ. 2022 ಇಂಡೋನೇಷ್ಯಾದಲ್ಲಿ ಆಯಿತು, 2023 ಇಂಡಿಯಾದಲ್ಲಿ ಆಯಿತು, 2024 ಬ್ರೆಜಿಲ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಗ್ರೂಪ್ ಕಂಟ್ರೀಸ್, ಸೊ ಇದು PSIಗೆ ಇದು ಬಂದಿತ್ತು, ಅಲ್ಲಿ ಜೊತೆಲೇ ಹೇಳಿದ್ದೀನಿ ನೋಡಿ. G20 ಮೆಂಬರ್ಸನ್ನು ಯಾವತ್ತಿ ನೆನ್ಪಿಟ್ಕೋಬೇಕು ಅಂತ, ಯಾಕಂದರೆ 20 ನೆನ್ಪಿಟ್ಕೊಳ್ಳೋದು ಕಷ್ಟ ಅಲ್ವಾ. ಅದಕ್ಕೋಸ್ಕರ ನಾನೊಂದು ಕೋಡ್ ಅಥವಾ ಟ್ರಿಕ್ ಅಂತ ಕೊಟ್ಟಿದ್ದೀನಿ, ನೆಮೋನಿಕ್ಸ್ ಅಂತ ಕರಿತೀವಿ. ಸೊ ಅದು ಕೂಡ ನೀವು ಇಲ್ಲಿ ಗಮನಿಸ್ಬೋದು. ಸೊ G20 ಕಂಟ್ರೀಸು 2 ಎಕ್ಸಾಮಲ್ಲಿ ಕೇಳಿದ್ದಾರೆ, ಯಾವ್ದು ನೆನ್ಪಿಟ್ಕೊಳ್ಳೋಕೆ ಕಷ್ಟ ಅದು ಎಕ್ಸಾಮ್ಗೆ ಬರೋ ಸಾಧ್ಯತೆ ಭಾಳ ಇರುತ್ತೆ ಓಕೆ. ಸೊ ನೋಡಿ, ಯಾವುದೇ ಅಂದರೆ ಯಾವ ನೇಷನ್ಸು ಹೇಗೆ ನೆನ್ಪಿಟ್ಕೊಳ್ಳೋದು ಸುಲಭವಾದ ಮಾರ್ಗ ಹೇಳ್ತೇನೆ ಓಕೆ. ಬ್ರಿಕ್ಸ್ ಕಂಟ್ರೀಸ್ ಇದನ್ನೇನು ನೆನ್ಪಿಟ್ಕೊಳ್ಳೋದು ಕಷ್ಟ ಏನಿಲ್ಲ, ಬ್ರಿಕ್ಸ್ ರಾಷ್ಟ್ರಗಳು 5 ಇದ್ದಾವೆ ಇದರಲ್ಲಿ.
G20 ಬ್ರಿಕ್ಸ್ ರಾಷ್ಟ್ರಗಳು ಐದು ಇದರಲ್ಲಿ ಬರ್ತವೆ. ಓಕೆ, ಸೊ ಆಲ್ ಡೆವಲಪಿಂಗ್ ನೇಷನ್ಸ್, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಇದು ಎಲ್ಲರಿಗೂ ಗೊತ್ತಿರುತ್ತೆ, ಈಸಿ. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ, ಈ ಐದು ರಾಷ್ಟ್ರಗಳಿದ್ದಾವೆ. ಅದರ ಜೊತೆಗೆ G7 ಕಂಟ್ರೀಸ್ ಇದ್ದಾವೆ. ಈ G7, ಸೊ ಅದು ಭಾಳ ಈಸಿ ನೆನ್ಪಿಟ್ಕೊಳ್ಳೋಕ್ಕೆ, ಯಾರಿಗೆ ಗೊತ್ತಿಲ್ಲ, ಸೊ ಒಂದು ಕೋಡ್ ಕೊಡ್ತೀನಿ, ಜೋಸ್ ವಿತ್ ಗರ್ಲ್ ಫ್ರೆಂಡ್. ಓಕೆ, ಸೊ ಏಳು ರಾಷ್ಟ್ರಗಳು ಬಂದ್ಬಿಡುತ್ತೆ. ಜೋಸ್ ವಿತ್ ಗರ್ಲ್ ಫ್ರೆಂಡ್, ಜಪಾನ್, ಓಕೆ, USA, ಸೊ ಐ ಇಂಗ್ಲೆಂಡ್, ನೆಕ್ಸ್ಟ್ ಸಾರಿ ಐ ಇಟಲಿ, ಸಿ ಕೆನಡಾ, ಇ ಇಂಗ್ಲೆಂಡ್, ಜಿ ಜರ್ಮನಿ, ಎಫ್ ಫ್ರಾನ್ಸ್. ಇನ್ನೊಂದ್ಸತಿ ಹೇಳ್ತೀನಿ, ಜೆ ಜಪಾನ್, ಯು USA, ಐ ಇಟಲಿ, ಸಿ ಕೆನಡಾ, ಇ ಇಂಗ್ಲೆಂಡ್, ಜಿ ಜರ್ಮನಿ, ಎಫ್ ಫ್ರಾನ್ಸ್. ಸೊ ಏಳು ರಾಷ್ಟ್ರಗಳಿಂದ ಸಿಕ್ಬಿಡ್ತಾ, ಏಳು ಪ್ಲಸ್ ಐದು ಎಷ್ಟಾಯ್ತು, ಹನ್ನೆರಡಾಯ್ತು. ಸೊ ಒಂದು ಕೋಡ್ ನೆನ್ಪಿಟ್ಕೊಳ್ಳಿ, ಅಸ್ಮಿತ್, ಅಸ್ಮಿತ್ ಅಥವಾ ಅಸ್ಮಿತೆ ಅಂತೀವಲ್ಲ ಈಗ, ಫಾರ್ ಎಕ್ಸಾಂಪಲ್ ನಮ್ಮ ಕನ್ನಡ ಭಾಷೆಯ ಅಸ್ಮಿತೆ ಅಂತ ಯೂಸ್ ವರ್ಡ್ ಯೂಸ್ ಮಾಡ್ತೀವಲ್ಲ, ಅಸ್ಮಿತ್ ಅಂತ ಇಟ್ಕೊಳ್ಳಿ. ಓಕೆ, ಸೊ ಅಸ್ಮಿತ್ ಅನ್ನೋ ಕೀವರ್ಡ್ನ ಇಟ್ಕೊಳ್ಳಿ, G7 ಪ್ಲಸ್ ಬ್ರಿಕ್ಸ್ ಪ್ಲಸ್ ಅಸ್ಮಿತ್ ಅಂತ. ಓಕೆ, ಅಸ್ಮಿತ್ ಅಲ್ಲಿ ಇಲ್ಲಿ ಒಂದು A² ಮತ್ತೆ A² ಹಾಕೊಂಬಿಡಿ. A² ಅಂದ್ರೆ A² S² ಅಂತ ಅಷ್ಟೇ, ವೆರಿ ಈಸಿ. G7 ಬ್ರಿಕ್ಸ್ 12 ಸಿಕ್ಬಿಟ್ಬು. ಓಕೆ, ಸೊ ನಿಮ್ಗೆ ಇನ್ನು ಬೇಕಾಗಿರೋದು ಅಸ್ಮಿತ್ ಅಂತ. ಓಕೆ, ಸೊ ಎ ಅಂತಂದ್ರೆ ಗೊತ್ತೇ ಇದೆ ನಿಮ್ಗೆ, ಆಸ್ಟ್ರೇಲಿಯಾ, ಅರ್ಜೆಂಟೈನಾ, ಆಸ್ಟ್ರೇಲಿಯಾ, ಅರ್ಜೆಂಟೈನಾ. ಎಸ್ ಅಂತಂದ್ರೆ ಯಾವುದು, ಸೌದಿ ಅರೇಬಿಯಾ, ಸೌತ್ ಕೊರಿಯಾ. ಓಕೆ, ಎಂ ಬಂದು ಮೆಕ್ಸಿಕೋ, ಐ ಬಂದು ಇಂಡೋನೇಷ್ಯಾ, ಟಿ ಬಂದು ಟರ್ಕಿ. ಇನ್ನೊಂದ್ಸರಿ ಹೇಳ, ಸೊ A² ಅಂತಂದ್ರೆ ಅರ್ಜೆಂಟೈನಾ ಮತ್ತೆ ಆಸ್ಟ್ರೇಲಿಯಾ, ಸೊ ಎಸ್ ಅಂತಂದ್ರೆ ಸೌತ್ ಕೊರಿಯಾ ಆ್ಯಂಡ್ ಯಾವುದು ಇನ್ನೊಂದು, ಸೌದಿ ಅರೇಬಿಯಾ. ಯಾಕಂದ್ರೆ ಸೌತ್ ಆಫ್ರಿಕಾ ಇಲ್ಲೇ ಬರುತ್ತೆ ಬ್ರಿಕ್ಸಲ್ಲಿ, ಸೌತ್ ಆಫ್ರಿಕಾ ಹೇಳ್ಬಾರ್ದು ನೀವು, ಸೌತ್ ಆಫ್ರಿಕಾ ಇಲ್ಲೇ ಬಂದಿದೆ. ನೆಕ್ಸ್ಟ್ ಎಂ ಅಂದ್ರೆ ಮೆಕ್ಸಿಕೋ, ಓಕೆ, ಮಲೇಷಿಯಾ ಅಲ್ಲ, ಮೆಕ್ಸಿಕೋ. ಐ ಅಂತಂದ್ರೆ ಅದು ಇಂಡೋನೇಷ್ಯಾ, ಯಾಕಂದ್ರೆ ಇಟಲಿ ಇಲ್ಲೇ ಬಂದ್ಬಿಟ್ಟಿದೆ, ಜ್ಯೂಸ್ ಇಟಲಿ ಇಲ್ಲಿದೆ, ಇದು ಇಂಡೋನೇಷ್ಯಾ. ಟಿ ಬಂದು ಟರ್ಕಿ. ಓಕೆ, ಅಸ್ಮಿತ್ ಇದು ಎರಡು ಎಕ್ಸಾಂಪಲ್, UPSC ಕೇಳಿದಾನೆ ಮತ್ತೆ ಸ್ಟೇಟ್ ಎಕ್ಸಾಮಲ್ಲೂ ಕೂಡ ಕೇಳಿದಾನೆ. ಓಕೆ, ಸೊ ಯಾವ್ದು ಟಫ್ ಅಲ್ವಾ, ಯಾವ್ದು ಕನ್ಫ್ಯೂಸಿಂಗ್ ಅಲ್ವಾ. ಈಗ ನೋಡಿ, CTAಗೆ ಲಕ್ಷಾಂತರ ಮಂದಿ ಅಪ್ಲೈ ಮಾಡ್ತಾರೆ, ಇರೋದು 200+ ಪೋಸ್ಟ್ ಅಲ್ವಾ, ಕಾಂಪಿಟೇಷನ್ ಈಸ್ ವೆರಿ ಕಟ್ ಥ್ರೋಟ್. ಸೊ ಅದಕ್ಕೆ ಏನ್ ಮಾಡ್ತಾನೆ, ಈ ತರ ಎಲಿಮಿನೇಟ್ ಮಾಡ್ತಾನೆ. ಯಾರ ಈ ತರ ಸೊ ಕೋಡ್ ಕೊಟ್ಕೊಂಡು ಓದಿರಲ್ಲ, ಸುಮ್ಮನೆ ಬಯಾಟ್ ಹಾಕೊಂಡು ಓದಿದ್ರೆ ನೆನಪಲ್ಲಿ ಇರಲ್ಲ, ಪ್ಲೀಸ್ ರಿಮೆಂಬರ್. ಓಕೆ, ಬ್ರಿಕ್ಸ್ ಪ್ಲಸ್ G7 ಪ್ಲಸ್ ಅಸ್ಮಿತ್ ಸ್ಕ್ವೇರ್. ಆಮೇಲೆ ಯುರೋಪಿಯನ್ ಯೂನಿಯನ್ ಗೊತ್ತೇ ಇದೆ ನಿಮ್ಗೆ, ಯುರೋಪಿಯನ್ ಯೂನಿಯನ್. ಸೊ ಒಂದು ಈಗ ಹೊಸ ಮಾರ್ಪಾಟು, ಯಾವುದು, ಆಫ್ರಿಕನ್ ಯೂನಿಯನ್ನ ಸೇರಿಸಿದ್ದಾರೆ. ಓಕೆ, ಆಫ್ರಿಕನ್ ಯೂನಿಯನ್ 54 ರಾಷ್ಟ್ರಗಳ ಒಂದು ಒಕ್ಕೂಟ ಇತ್ತು. ಓಕೆ, ಇಸ್ ಎ ಯೂನಿಯನ್ ಆಫ್ 54 ಆಫ್ರಿಕನ್ ಸೌತ್ ಆಫ್ರಿಕನ್ ಕಂಟ್ರೀಸ್. ಸೊ ಯುರೋಪಿಯನ್ ಯೂನಿಯನ್ ಇದೆ ಮತ್ತೆ ಆಫ್ರಿಕನ್ ಯೂನಿಯನ್ ಇದೆ, ಒಟ್ಟು ಈಗ 20. G20 ಅಲ್ಲ, G21. ಸೊ ನೋಡಿ, ಮಾಂಟ್ರಿಯಲ್ ಪ್ರೋಟೋಕಾಲ್ ಅದು ಕೂಡ ಡಿಸ್ಕಸ್ ಮಾಡಿದ್ದೀನಿ ಕ್ಲಾಸ್ ಅಲ್ಲಿ. ಮಾಂಟ್ರಿಯಲ್ ಪ್ರೋಟೋಕಾಲ್ ಅಲ್ಲಿ ಎಲ್ಲರೂ ಶಬ್ದ ಮಾಡ್ತಾರೆ, ಆಯ್ತಪ್ಪ ಇನ್ನು ಮೇಲೆ ನಾವು CFCಗಳನ್ನ ಬಳಕೆ ಮಾಡೋದಿಲ್ಲ ಅಂತ. ಓಕೆ, ಸೊ ಇನ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಆಲ್ ಕಂಟ್ರೀಸ್, ಇಟ್ ವಾಸ್ ಬೈಂಡಿಂಗ್ ಆನ್ ದ ನೇಷನ್ಸ್ ಟು ಪ್ರೊಹಿಬಿಟ್ ಯೂಸೇಜ್ ಆಫ್ ಕ್ಲೋರೋಫ್ಲೋರೋಕಾರ್ಬನ್ಸ್. CFCಗಳನ್ನ ಯಾವ್ದಕ್ಕೆ, ಸೊ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಅಂತ ಗೊತ್ತಿರೋದಿಲ್ಲ. ಓಕೆ, 360 ಡಿಗ್ರಿ ಆಂಗಲ್ ಅಲ್ಲಿ ಕೂಡ ತಿಳ್ಕೊಂಡಿದ್ರೆ ಸೊ ಇಲ್ ಬಿ ಸೇಫರ್ ಸೈಡ್. ಕೆಲವರೆಲ್ಲ ಒನ್ ವರ್ಡ್ ಒನ್ ಲೈನರ್ಸ್ ಅನ್ನ ಬೈಹಾರ್ಟ್ ಮಾಡ್ಕೊಂಡು ಹೋಗ್ತಾರೆ, PSIಗೆ ಹೆಲ್ಪ್ ಆಯಿತು ಅದರ ಒನ್ ಲೈನರ್ಸ್, ಬಟ್ CTAಗೆ ಹೆಲ್ಪ್ ಆಗಲಿಲ್ಲ. ಅದಕ್ಕೋಸ್ಕರ ಬೆಟರ್ ಟು ನೋ ಇನ್ ಡೀಟೇಲ್. ಓಕೆ, ಸೊ ವಿವರಣಾತ್ಮಕವಾಗಿ ತಿಳ್ಕೊಂಡಿದ್ರೆ ತುಂಬ ನಿಮಗೆ ಎಡ್ಜ್ ಸಿಗುತ್ತೆ. ಓಕೆ, ಸೊ ಹಂಗನ್ಬಿಟ್ಟು ಅನ್ನೆಸೆಸರಿ ಎಲ್ಲ ಓದ್ಕೊಳ್ಳೋದಲ್ಲ. ಸೊ ನೆಸೆಸಿಟಿ ಏನಿದೆ, ಕೆಲವೊಂದು ವೇರ್, ವಾಟ್, ವೆನ್, ಹೌ, ಸೊ ಇಂಥವುಗಳಿಗೆ ನೀವು ಆನ್ಸರ್ ಹುಡ್ಕೊಂಬಿಟ್ರೆ ದಟ್ಸ್ ಮೋರ್ ದನ್ ಎನಫ್. ಸೊ ಶಾಂತಿ ಸ್ವರೂಪ್ ಭಟ್ನಗರ್ ಪ್ರೈಸನ್ನು ಅನೌನ್ಸ್ ಮಾಡಿದಾಗ ಆಗ ಕೂಡ ಅದನ್ನು ಡಿಟೇಲ್ಡಾಗಿ ತೊಗೊಂಡು ಡಿಸ್ಕಸ್ ಮಾಡಿದ್ದೆ. ಓಕೆ, ಶಾಂತಿ ಸ್ವರೂಪ್ ಭಟ್ನಗರ್ ಅವಾರ್ಡ್ ಇಟ್ಸ್ ಎ ಪ್ರೆಸ್ಟೀಜಿಯಸ್ ಮಲ್ಟಿ ಡಿಸಿಪ್ಲಿನರಿ ಸೈನ್ಸ್ ಅವಾರ್ಡ್ ಇನ್ ಇಂಡಿಯಾ. ಸೊ ಈ ಸೈನ್ಸ್ ಅವಾರ್ಡನ್ನು ಆಲ್ರೆಡಿ ಕ್ವಶನ್ ಕೇಳಿದ್ರು 2009 UPSCಲಿ. ಶಾಂತಿ ಸ್ವರೂಪ್ ಭಟ್ನಗರ್ ಅವಾರ್ಡ್ ವಿಲ್ ಬಿ ಗಿವೆನ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಫೀಲ್ಡ್ ಅಂತ, ಕೆಳಗಿನ ಯಾವ ಕ್ಷೇತ್ರಕ್ಕೆ ಶಾಂತಿ ಸ್ವರೂಪ್ ಭಟ್ನಗರ್ ಪ್ರಶಸ್ತಿಯನ್ನು ಕೊಡ್ತಾರೆ ಅಂತ. ಸೊ ಸೈನ್ಸ್, ಸೈನ್ಸ್ ಅಂದರೆ ಬೇರೆ ಎಕನಾಮಿಕ್ಸ್, ಈ ಥರ 4 ಸ್ಟ್ರೀಮನ್ನು ಕೊಟ್ಟಿದ್ರು. ಸೊ ತಿಳ್ಕೊಂಡಿರಿ,
ಕಂಪ್ಲೀಟ್ ಸೈನ್ಸ್ ಸೈನ್ಸ್ ಡೊಮೈನ್ಗೆ ಕೊಡುವಂತಹ ಒಂದು ಪ್ರಶಸ್ತಿ, ವಿಜ್ಞಾನ ಕ್ಷೇತ್ರಕ್ಕೆ ಕೊಡುವಂತಹ ಪ್ರಶಸ್ತಿ. ಫೈನಲಿ ವಾಟ್ ಐ ವಾಂಟೆಡ್ ಟು ಕನ್ವೇ ಯು ಇಸ್, ಈ ಒಂದು ಕರೆಂಟ್ ಅಫೇರ್ಸ್ ಇದೆಯಲ್ಲ, ಇದಕ್ಕೆ ಡಿಫೈನ್ಡ್ ಸಿಲೆಬಸ್ ಇಲ್ಲ, ಬೇರೆ ಸಬ್ಜೆಕ್ಟ್ಸ್ ಎಲ್ಲದಕ್ಕೂ ಸಿಲೆಬಸ್ ಇದೆ. ಕರೆಂಟ್ ಅಫೇರ್ಸ್ ಎಷ್ಟು ವರ್ಷದ ಹಿಂದೆ ಕೇಳ್ತಾರೆ, ಯಾವ ರೀತಿ ಕೇಳ್ತಾರೆ, ಏನು ಕೇಳ್ತಾರೆ, ಹೇಗೆ ಕೇಳ್ತಾರೆ, ಎಷ್ಟು ಓದಬೇಕು, ಅಥವಾ ಒಂದು ಪ್ರತಿಯೊಂದು ಮೈನ್ಯೂಟ್ ಡೀಟೇಲ್ಸ್ನು ಕರೆಂಟ್ ಅಫೇರ್ಸ್ ಅಂತ ಅನ್ಕೋಬೇಕಾ, ಇದ್ರ ಬಗ್ಗೆ ತುಂಬ ಜನರಿಗೆ ಗೊಂದಲ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ. ಸೊ ಯಾವಾಗಲೂ ಸ್ಟೂಡೆಂಟ್ಸ್ ಹೇಳಿದ್ರು, ಮೇಡಮ್ ನನಗೆ ಕರೆಂಟ್ ಅಫೇರ್ಸ್ ಕಂಡ್ರೇ ಆಗಲ್ಲ ಅಂತ, ಏಕೆಂದರೆ ಅಷ್ಟು ಹೆಕ್ಟಿಕ್ ಸಬ್ಜೆಕ್ಟ್ ಅದು. ಓಕೆ, ತುಂಬ ಹೆಚ್ಚು ಇನ್ಫಾರ್ಮೇಷನ್ ಇರುತ್ತೆ. ಆ ಹೆಚ್ಚು ಇನ್ಫಾರ್ಮೇಷನನ್ನು ನಿಮಗೆ ಯಾವ ರೀತಿ ಎಕ್ಸಾಮಿಗೆ ಅಗತ್ಯ ಇದೆಯೋ ಅಷ್ಟನ್ನು ಮಾತ್ರ ಅದನ್ನು ಸೆಲೆಕ್ಟಿವ್ ಆಗಿ 100 ಪೇಜಲ್ಲಿರುವಂತಹ ಒಂದು ಕರೆಂಟ್ ಅಫೇರ್ಸನ್ನು 5 ಪೇಜಿಗೆ ಕ್ರೋಢೀಕರಿಸುವಂತಹ ಒಂದು ಪ್ರಯತ್ನ ಮಾಡ್ತಿದ್ದೀನಿ. ಓಕೆ, ಸೊ ಹೀಗಾಗಿ ಐ ಕ್ಯಾನ್ ಸೇ ದಟ್. ಓಕೆ, ಸೊ ಇನ್ನು ಮುಂದೆನೂ ಕೂಡ ಈ ಥರ ಎಕ್ಸಾಮ್ ಓರಿಯೆಂಟೆಡ್, ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಆ ಒಂದು ಇನ್ಫಾರ್ಮೇಷನ್ನ ಕೊಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನಿಮ್ಮ ಲೈಕ್ಸು ಕಾಮೆಂಟ್ಸು ಇದೇ ನಮಗೆ ಸ್ಫೂರ್ತಿದಾಯಕ. ಓಕೆ, ಇನ್ನೂ ಮುಂದಿನ ಎಕ್ಸಾಮ್ಗಳಿಗೆ ಐ ವಿಲ್ ಟ್ರೈ ಟು ಗಿವ್ ಮೈ ಬೆಸ್ಟ್. ಓಕೆ, ಇನ್ನೂ ಬೆಸ್ಟ್ ಅತ್ಯುತ್ತಮವಾದಂತಹ ತರಗತಿಗಳನ್ನು, ಅತ್ಯುತ್ತಮ ಕಂಟೆಂಟನ್ನು ಕೊಡುವಂತಹ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು.